स्टूडेंट्स, हाउ आर यू ऑल? यस, आई होप यू आर वेरी गुड एंड सेफ इन योर होम। यस, लास्ट प्रीवियस क्लास आई गिव फॉर द लेसन नंबर 3 कनाडा स्वतंत्र दिनाचरणे। ನಿಮಗೆ ಆಗಸ್ಟ್ 15ರಂದು ನವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ ಅಲ್ವ ಮಕ್ಕಳ? ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ವರ್ಷ ನಿಮ್ಗೆ ಏನಾಗಿದೆ ಅಂದರೆ ಲಾಕ್ಡೌನ್ ಇರೋದ್ರಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನೀವು ಆಚರಿಸ್ಲಿಕ್ಕಾಗಿಲ್ಲ ಅಲ್ವಾ? ಸೊ ಹಾಗಂತ ಹೇಳಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಾಗೆ ಬಿಡೋದು ಕೂಡ ಇಲ್ಲ ಅಲ್ವಾ? ಸೊ ನಾವು ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ವಿ. ಹಾಗೆ ಸ್ಕೂಲ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳುಗಳು ಡಿಸ್ಕಷನ್ ಮಾಡ್ತಿರ್ತಾರೆ, ಸ್ಕೂಲಿನ ಒಂದು ಅರೇಂಜ್ಮೆಂಟ್ಸ್ ಮಾಡ್ತಾರೆ, ಅದು ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ. ಸ್ವತಂತ್ರ ದಿನಾಚರಣೆ ಅಂದರೆ ಏನು ಅಂತ ಹೇಳಿ ಯಾರು ಹೇಳಿರ್ತಾರೆ? ಮುಖ್ಯ ಗುರುಗಳು ಹೇಳ್ತಾರೆ ಸ್ವತಂತ್ರ ದಿನಾಚರಣೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿರ್ತಾರೆ. ಆಯಿತಾ? ಇಲ್ಲಿ ನೆಕ್ಸ್ಟು ಶರೀಫ್ ಅಂತ ಹೇಳಿ ಉಪಮುಖ್ಯಮಂತ್ರಿ ಶರೀಫ್ ಅನ್ನೋರು ಯಾರಿಗೆ ಫಿಂಗರ್ ಆಗಿ ಲೈನ್ಸ್ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆ ಅಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಗುರುಗಳು ಹೌದು, ಅದಕ್ಕಾಗಿ ಈಗಿನಿಂದನೇ ಸಿದ್ಧತೆ ಮಾಡಿಕೊಳ್ಳಬೇಕು. ಹೌದು, ನಾವು ಈಗಿಂದನೇ ಅದ್ರ ಸಿದ್ಧತೆನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಶಾಹೀನ್. ಶಾಹೀನ್ ಯಾರು? ಗೃಹ ಮುಖ್ಯಮಂತ್ರಿ. ಓಕೆ, ಏನು ಸಿದ್ಧತೆ ಮಾಡಬೇಕಿದೆ ಸರ್ ಹೇಳಿ ಅಂತ ಹೇಳಿ ಕೇಳ್ತಾನೆ ಮುಖ್ಯ ಗುರುಗಳು. ಮುಖ್ಯ ಗುರುಗಳು ಅಂತ ಹೇಳಿದ್ರೆ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ? ಹೌದು, ಅದಕ್ಕಾಗಿ ಈಗಿನಿಂದನೇ ಸಿದ್ಧತೆ ಮಾಡಬೇಕು. ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು. ನೋಡಿ, ಕಾಂಪಿಟೇಷನ್ಸ್, ಆಟೋಟ ಸ್ಪರ್ಧೆ ಅಂತ ಹೇಳಿದ್ರೆ ಕಾಂಪಿಟೇಷನ್ಸ್ ಮಾಡಬೇಕು. ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್, ಕಲ್ಚರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಅಂತ ಹೇಳಿದ್ರೆ ಕಲ್ಚರ್ ಆಕ್ಟಿವಿಟೀಸ್ ನಡೆಸಬೇಕು. ಮೈದಾನವನ್ನು ಶುಚಿಗೊಳಿಸಬೇಕು, ಅಂದರೆ ಗ್ರೌಂಡ್ ಎಲ್ಲನೂ ಕೂಡ ಶುಚಿಗೊಳಿಸಬೇಕು. ಶಾಲೆಯನ್ನು ತೋರಣಗಳಿಂದ ಅಲಂಕರಿಸಬೇಕು, ಗ್ರ್ಯಾಂಡ್ ಆಗಿ ಡೆಕೋರೇಷನ್ಸ್ ಮಾಡಬೇಕು. ಸೊ ನೀವೆಲ್ಲರೂ ಮಾಡ್ತೀರ ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಬಂದಾಗ ಸೊ ಬಲೂನ್ ಎಲ್ಲ ಹಾಕ್ಬಿಟ್ಟು ಕ್ಲಾಸ್ ರೂಮ್ಸ್ ಎಲ್ಲ ಯಾವ ಮೇಡ್ ಇನ್ ದ ಡೆಕೋರೇಷನ್ಸ್ ಆಫ್ ಯುವರ್ ಕ್ಲಾಸ್ ರೂಮ್ಸ್ ರೈಟ್? ಸೊ ಲೈಕ್ ದಟ್ ಒನ್ ವಿ ಹ್ಯಾವ್ ಟು ಶುಡ್ ಬಿ ಡೆಕೋರೇಟೆಡ್ ಅವರ್ ಸ್ಕೂಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಖ್ಯ ಗುರುಗಳು. ಸಂತೋಷ್ ಯಾರ್ಯಾರು ಯಾವ ಕೆಲಸ ಮಾಡ್ಕೊಳ್ಬೇಕು? ಸೊ ನೋಡಿ, ಯಾವುದೇ ವರ್ಕ್ ಮಾಡಬೇಕಾದ್ರೆ ಹ್ಯಾವ್ ಟು ಶುಡ್ ಬಿ ಮೀ ಡಿವೈಡ್. ಏನು ಮಾಡಬೇಕು? ನಾವಲ್ಲಿ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂದರೆ ವರ್ಕ್ ಕೂಡ ಫಾಸ್ಟಾಗಿ ಆಗುತ್ತೆ. ಇಲ್ಲ, ನಾನೊಬ್ಬರೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಆಯಿತಾ? ವಿವೇಕ್ ಯಾರು ಗೊತ್ತಾ? ಕ್ರೀಡಾ ಮುಖ್ಯಮಂತ್ರಿ, ಸ್ಪೋರ್ಟ್ಸ್ ಮಿನಿಸ್ಟರ್ಸ್ ಇವರು ಸ್ಕೂಲಲ್ಲಿ. ಆಯಿತಾ? ನೋಡಿ ಸರ್, ಮಂತ್ರಿಮಂಡಲ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇನೆ. ಸರ್, ಎಲ್ಲ ವರ್ಕನ್ನು ನಾನು ಮಾಡಿಬಿಟ್ಟು ಏನು ಮಾಡ್ತೀನಿ, ನಿಮಗೆ ಫೈನಲ್ ಒಂದು ಲೀಸ್ಟನ್ನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರ್, ಎಲ್ಲರೂ ಎಲ್ಲ ವರ್ಕನ್ನು ಡಿವೈಡ್ ಮಾಡ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದರೆ ಯಾವುದೇ ಕೆಲಸ ಆಗಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ನೆಕ್ಸ್ಟ್ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ? ಮುಖ್ಯ ಗುರುಗಳು ಶಾಹಿ ಐಶ್ವರ್ಯ ಒಬ್ಬರು ಮಾತನಾಡುವಾಗ ನಿಮ್ಮೊಳಗೆ ಮಾತನಾಡಬಾರದು, ಇದರ ಅಭಿಪ್ರಾಯವನ್ನು ಕೇಳಬೇಕು. ನೋಡಿ, ನೀವೇ ಇಬ್ಬರು ಡಿಸ್ಕಷನ್ ಮಾಡಬಾರ್ದು, ಬೇರೆಯವ್ರು ಎಲ್ಲರದು ಒಪಿನಿಯನ್ ಕೇಳಬೇಕು ಅಲ್ವಾ? ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ಸ್ ಇರುತ್ತೆ. ಸೊ ದೇ ಆರ್ ಗಿವಿಂಗ್ ಒನ್ ಮೋರ್ ಗುಡ್ ಐಡಿಯಾ. ಸೊ ಎಲ್ಲರ ಒಪಿನಿಯನ್ ಕೂಡ ನೀವು ಕೇಳಬೇಕು ಅಂತ ಹೇಳಿ ಹೇಳ್ತಾರೆ. ಐಶ್ವರ್ಯ ಕ್ಷಮಿಸಿ ಸರ್, ಮೇಲೆ ಗಮನವಿಟ್ಟು ಕೇಳುತ್ತೇನೆ. ಮುಖ್ಯ ಗರುಗಳು ಜಾಣ ಮಕ್ಕಳು ಅಂತ ಹೇಳಿ ಹೇಳ್ತಾರೆ. ಕಾರ್ತಿಕ್ ಪೌರಾಡಳಿತ ಮಂತ್ರಿ. ಸರ್, ನಾವು 4ನೇ ತರಗತಿಯವರು ಶಾಲೆಯ ಮೈದಾನವನ್ನು ಶುಚಿಗೊಳಿಸುತ್ತೇವೆ. ಐಶ್ವರ್ಯ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ಪಟ್ಟಿ ಸಿದ್ಧಪಡಿಸುತ್ತೇನೆ. ಮೇರಿ ನಾವು 2ನೇ ತರಗತಿಯವರ ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ. ನೋಡಿ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಐಶ್ವರ್ಯ ಧ್ವಜಸ್ತಂಭ ಸುತ್ತ ರಂಗವಲ್ಲಿ ಹಾಕುತ್ತಾರೆ. ನೋಡಿ, ಫ್ಲವರ್ಸ್ ಮಾಡ್ತೀವಲ್ಲ, ಅಲ್ಲೊಂದು ಧ್ವಜಸ್ತಂಭ ಇದೆ ಅಲ್ವಾ, ಅಲ್ಲಿ ರಂಗೋಲಿ ಹಾಕ್ತಾರೆ, ಕಲರ್ಫುಲ್ ಆಗಿ ರಂಗೋಲಿನ ಹಾಕ್ತಾರೆ. ಒಳ್ಳೆಯ ಸಲಹೆ ಪಂಕಜ, ಚೆನ್ನಾಗಿ ರಂಗೋಲಿ ಹಾಕುತ್ತಾಳೆ, ಅವಳಿಂದ ಹಾಕ್ಸೋಣ. ನೋಡಿ, ಸಮ್ ಚಿಲ್ಡ್ರನ್ಸ್ ಆರ್ ಡೂಯಿಂಗ್ ವೆರಿ ಗುಡ್ ಅಂಡ್ ನೈಸ್ ಡ್ರಾಯಿಂಗ್. ಸೊ ರಂಗೋಲಿನ ಪಂಕಜ ಹತ್ರ ಹಾಕ್ಸೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೇರಿ ಒಳ್ಳೆಯ ಸಲಹೆ ಪಂಕಜ,
ಹೌದಾ ನಿಮ್ಮ ಒಪಿನಿಯನ್ ಏನು ಹೇಳಿ ಅಂತ ಹೇಳಿದಾಗ ಎಲ್ಲರೂ ಎಸ್ ಪಂಕಜನೇ ರಂಗೋಲಿ ಹಾಕ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಕಾರ್ತಿಕ್ ಅಲಂಕಾರಿಕ ಸಾಮಗ್ರಿಗಳು ತರುವವರು ಯಾರು ಡೆಕೋರೇಷನ್ಸ್ ಮಾಡೋದಕ್ಕೆ ಐಟಮ್ಸ್ ಬೇಕಲ್ವಾ ಕಲರ್ ಬೇಕು ರಂಗೋಲಿ ಬೇಕು ಇದನ್ನೆಲ್ಲ ತರೋದು ಯಾರು ನೋಡಿ ಐಶ್ವರ್ಯ ನಾವು ಐದನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವ ಚಿತ್ರಗಳಿಗೆ ಹೂವಿನಾರ ಹಾಕುತ್ತೇವೆ ನೋಡಿ ಒಂದೊಂದು ಕ್ಲಾಸಲ್ಲಿ ಒಂದೊಂದು ವರ್ಕ್ ಮಾಡಬೇಕು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ರಂಗೋಲಿ ಹಾಕಬೇಕು ಅಲಂಕಾರ ಸಾಮಗ್ರಿಗಳು ಮಾವಿನ ಸೊಪ್ಪು ಬಾಳೆ ಕಂಬ ಇದನ್ನೆಲ್ಲ ತಗೊಂಡು ಬರಬೇಕು ಯಾರ್ಯಾರು ತಗೊಂಡ್ಬರೋದು ಅಂತ ಡಿವೈಡ್ ಮಾಡಿ ಹೇಳ್ತಾ ಇದ್ದಾರೆ ಐಶ್ವರ್ಯ ಇದರಲ್ಲಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ಮತ್ತೆ ಹೇಳ್ತಾರೆ ಐಶ್ವರ್ಯಗೆ ಗುರುಗಳು ಐಶ್ವರ್ಯ ಬೇರೆಯವರಿಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ರಮಾ ನಾನು ಒಂದನೇ ತರಗತಿ ಎರಡನೇ ಸೇರಿ ಶಾಲಾ ಕೈತೋಟದಿಂದ ಹೂವುಗಳನ್ನು ಬಿಡಿಸುತ್ತಾ ಇರ್ತೇನೆ ನೋಡಿ ಸ್ಕೂಲಲ್ಲಿ ಒಂದು ಗಾರ್ಡನ್ ಇರುತ್ತೆ ಆ ಗಾರ್ಡನ್ ಅಲ್ಲಿ ಫ್ಲವರ್ಸ್ ಹಾಕಿರ್ತಾರೆ ಅಲ್ಲಿಂದ ನಾನು ಫ್ಲವರ್ಸ್ಗಳನ್ನೆಲ್ಲ ತಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ರಮಾ ಮುಖ್ಯ ಗುರುಗಳು ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ ಈಗ ಒಂದು ಒಂದು ಫಂಕ್ಷನ್ ಮಾಡ್ತಿದ್ದೀನಿ ಅಂದಾಗ ಒಂದು ಗೆಸ್ಟ್ ಇದ್ದೇ ಇರ್ತಾರೆ ಅಲ್ವಾ ಆ ಗೆಸ್ಟ್ಗಳ ಲಿಸ್ಟನ್ನು ನಾನು ಮಾಡ್ತೀನಿ ಅಂತ ಹೇಳಿ ಹೆಡ್ ಮಾಸ್ಟರ್ ಹೋಗ್ತಾರೆ ನಿಮ್ಮ ಕೆಲಸದಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮದು ಕೆಲಸ ನೀವು ಮಾಡಲಿಕ್ಕೆ ಟೀಚರ್ಸ್ ನಿಮಗೆ ಗೈಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು ಸ್ವತಂತ್ರ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ನೋಡಿ ಯಾವಾಗಲೂ ಇಂಡಿಪೆಂಡೆನ್ಸ್ ಡೇ ಮಾಡಿದಾಗ ಅರ್ಲಿ ಮಾರ್ನಿಂಗ್ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಪೆರೇಡ್ಸ್ಗಳಿರುತ್ತೆ ಸೊ ಇದನ್ನೆಲ್ಲ ಮಾಡಬೇಕಾದ್ರೆ ಅರ್ಲಿ ಮಾರ್ನಿಂಗೇ ಎಲ್ಲರೂ ಎದ್ದುಬಿಟ್ಟು ರೆಡಿ ಆಗ್ತಿದ್ದಾರೆ ಸಮವಸ್ತ್ರ ಸಮವಸ್ತ್ರ ಅಂತ ಹೇಳಿದ್ರೆ ಯೂನಿಫಾರ್ಮ್ಸ್ಗಳನ್ನು ಹಾಕ್ಕೊಳ್ತಾರೆ ಶೂಸ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಬ್ಲೇಜರ್ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾರೆ ಫ್ಲಾಗರ್ಸ್ ಮಾಡಬೇಕಲ್ವ ಅವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಸ್ವತಂತ್ರ ದಿನಾಚರಣೆ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎಲ್ಲರೂ ತಾವು ಇರಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿ ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು ಅಂದರೆ ಪ್ಯಾರೇಡ್ ಹೋಗ್ತಿರ್ತಾರೆ ಆ ಪ್ಯಾರೇಡ್ ಹೋಗುವಾಗ ಏನಾಗ್ತಾ ಇರುತ್ತೆ ಅಂದರೆ ಒಂದು ಲೈನ್ ಇರುತ್ತೆ ನಿಮಗೆ ಪ್ಯಾರೇಡ್ ಎಲ್ಲ ಮಾಡಿಸ್ತಾರಲ್ಲ ಸ್ಕೂಲಲ್ಲಿ ಆ ರೀತಿ ಅದನ್ನೆಲ್ಲ ನೋಡಿದ್ರು ಊರಿನ ಜನ ಏನು ಮಾಡ್ತಾರೆ ಖುಷಿ ಪಡ್ತಾರೆ ಅಲ್ವಾ ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು ಫ್ಲಾಗ್ ಹೋಸ್ಟಿಂಗ್ ಯಾರು ಮಾಡ್ತಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಯಾರು ಮಾಡ್ತಾರೆ ಫ್ಲಾಗ್ ಹೋಸ್ಟಿಂಗ್ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಫ್ಲಾಗ್ ಹೋಸ್ಟ್ ಮಾಡ್ತಾರೆ ಎಲ್ಲರೂ ರಾಷ್ಟ್ರಗೀತ ಹಾಡ್ತಾರೆ ನ್ಯಾಷನಲ್ ಆಂಥಮನ್ನು ಆಡ್ತಾರೆ ಆನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯನ್ನು ಕುರಿತು ಮಾತನಾಡ್ತಾರೆ ಆಮೇಲೆ ಫ್ರೀಡಮ್ ಫೈಟರ್ಸ್ನ ನಿಮಗೆ ಫ್ರೀಡಮ್ ಫೈಟರ್ ಎಷ್ಟು ಗೊತ್ತಲ್ವಾ ಆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಅವತ್ತಿನ ದಿನ ಮಾತಾಡ್ತಾರೆ ದೇಶಕ್ಕೋಸ್ಕರ ಯಾರೆಲ್ಲ ಏನೆಲ್ಲ ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ ಓಕೆ ಹೋರಾಟಗಾರರು ತ್ಯಾಗ ಮತ್ತು ದೇಶಭಕ್ತಿ ಕುರಿತು ಮಾತನಾಡಿದರು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಆಮೇಲೆ ಏನು ಮಾಡ್ತಾರೆ ಮುಖ್ಯ ಅತಿಥಿಗಳು ಯಾರಿರ್ತಾರೆ ಅವರಿಂದ ಬಹುಮಾನಗಳನ್ನು ಕೊಡ್ತಾರೆ ಯಾರು ಸ್ಪೋರ್ಟ್ಸಲ್ಲೆಲ್ಲ ವಿನ್ ಆಗಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಾರೆ ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಚರಲ್ ಆಕ್ಟಿವಿಟೀಸ್ ಡ್ರಾಮಾ ಡ್ಯಾನ್ಸ್ ಸೊ ಈ ಥರದ ಪ್ರೋಗ್ರಾಮ್ಗಳನ್ನು ಮುಗಿಸ್ತಾರೆ ಅವತ್ತಿನ ದಿನ ಹಬ್ಬ ಸ್ವತಂತ್ರ ದಿನಾಚರಣೆ ಅನ್ನೋದು ಒಂದು ರಾಷ್ಟ್ರೀಯ ಹಬ್ಬ ನ್ಯಾಷನಲ್ ಫೆಸ್ಟಿವಲ್ ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕುತ್ತ ಹಾಕುತ್ತಾ ಹೊರಟರು ನೋಡಿ ಎಲ್ಲ ಫಂಕ್ಷನ್ ಎಲ್ಲ ಎಂಡ್ ಆದಮೇಲೆ ಏನು ಮಾಡ್ತಾರೆ ಚಾಕ್ಲೇಟ್ಸು ಸ್ವೀಟ್ಸು ಎಲ್ಲ ಕೊಟ್ಬಿಟ್ಟು ಎಲ್ರಿಗೂ ವಿಶ್ ಮಾಡಿ ಕಳಿಸ್ತಾರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ ಎಲ್ರಿಗೂ ಕಳಿಸ್ತಾರಲ್ವಾ ಇದು ನೋಡಿ ಯಾವುದೇ ಒಂದು ಸೆಲೆಬ್ರೇಷನ್ಸಲ್ಲಿ ಎಲ್ಲರೂ ಎಲ್ರಿಗೂ ವಿಶ್ ಮಾಡ್ತಾರಲ್ವಾ ಅದೇ ರೀತಿಯಲ್ಲಿ ಸ್ವತಂತ್ರ ದಿನಾಚರಣೆ ಅನ್ನೋ ಒಂದು ಪಾಠದಲ್ಲಿ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅವತ್ತು ನಿಮಗೆ ಕೆಲಸಗಳನ್ನು ಡಿವೈಡ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿ ಈ ಪಾಠದಲ್ಲಿ ನಿಮಗೆ ಗೊತ್ತಾಗುತ್ತೆ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದ ಲೆಸನ್ ಯು ಕ್ಯಾನ್ ಕಾಲ್ ವಿತ್ ದ ಸ್ಕೂಲ್ ಫೋನ್ ನಂಬರ್ ಓಕೆ ಅದರ್ವೈಸ್ ಯು ಕ್ಯಾನ್ ಟಾಕ್ ವಿತ್ ಮೀ
ಹೇಳ್ತೀನಿ ಆಯ್ತಾ ಮಕ್ಕಳ ಆಮೇಲೆ ಪ್ರೀವಿಯಸ್ ಕ್ಲಾಸಸ್ ಇಂದ ನಾನು ಎಸ್ ಎಲ್ ಅನ್ನು ನಿಮಗೆ ಕೊಡ್ತೀನಿ ಪಿ ಡಿ ಎಫ್ ಅಲ್ಲಿ ಅದನ್ನು ಕಾಪಿ ಮಾಡಬೇಕು ಆಯ್ತಾ ನೆಕ್ಸ್ಟ್ ನಿಮಗೆ ಕಳಿಸ್ಕೊಡ್ತೀನಿ ಎಸ್ ಎಲ್ ಅನ್ನು ನೀಟಾಗಿ ಬರೆದಿರಬೇಕು ಯು ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್ ರೈಟ್ ಅಲ್ವಾ ನೀಟಾಗಿ ಬರೀರಿ ನಾನು ಎಸ್ ಎಲ್ ಎ ಕಳಿಸ್ತೀನಿ ಎಸ್ ಎಲ್ ಎ ಹೇಗೆ ಬರಿಬೇಕು ಅಂತ ಹೇಳಿ ನಾನು ಕಾಪಿ ಮಾಡಿ ಕಳಿಸ್ತೀನಿ ನೀವು ಅದನ್ನು ಕಾಪಿ ಮಾಡಿ ಆಮೇಲೆ ಎಚ್ ಎಲ್ ಎ ಕೂಡ ಅಷ್ಟೇ ನಿಮಗೆ ಕನ್ನಡ ಸಂಪದ ಇದೆ ಅಲ್ವಾ ಕನ್ನಡ ಸಂಪದ ಒನ್ ಪೇಜ್ ಬರಿಬೇಕು ನಾನು ಇವತ್ತು ನಿಮಗೆ ಎಚ್ ಎಲ್ ಎ ಕಳಿಸ್ತೀನಿ ಯಾವುದು ಅಂತ ಹೇಳಿ ಓಕೆ ಎಸ್ ಎಲ್ ಎ ನಾನು ಕೊಡ್ತೀನಿ ಕನ್ನಡ ಸಂಪದ ನೀವು ಬರಿಬೇಕು ಎಸ್ ಎಲ್ ಎ ಮತ್ತು ಕನ್ನಡ ಸಂಪದನ ನೀವು ಬರೆದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕು ಆಯಿತಾ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಸ್ವತಂತ್ರ ದಿನಾಚರಣೆ ಪ್ಲೀಸ್ ಕಾಲ್ ಟು ದ ಫೋನ್ ಸ್ಕೂಲ್ ನಂಬರ್ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್ ಸೇಫ್ ಅಟ್ ಹೋಮ್ ಓಕೆ ಹೊರಗಡೆ ಎಲ್ಲೂ ಆಟ ಆಡೋಕ್ಕೆ ಹೋಗಬೇಡಿ ಆಯಿತಾ ರೆಕಾರ್ಡೆಡ್ ಕ್ಲಾಸನ್ನು ನೋಡಿ ಎಂಜಾಯ್ ಮಾಡಿ